ಗೇಟಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ ತಕ್ಷಣವೇ ನಾನು ಮತ್ತು ರೆಹಮಾನ್ ಅವರಿಬ್ಬರು ಡಿಪಾರ್ಟ್ ಆಗೋವಂಥ ಟೈಮು. ಆಗೋ ಟೈಮ್ನಲ್ಲಿ ರವಿ ಎಲ್ಲಿ ಬರ್ತೀರಾ ಸರ್, ಎಲ್ಲಿ ಬರಬೇಕು ಹಾಗೆ ಹೇಳಿದ ತಕ್ಷಣ ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಇಲ್ಲಿ ಕೆ ಜಿ ರೋಡ್ ಅನ್ಸುತ್ತೆ, ಕೆಂಪೇಗೌಡ ರೋಡಲ್ಲಿ ಒಂದು ಬ್ರಾಡ್ವೇ ಅಂತ ಒಂದು ಹೋಟ್ಲಿತ್ತು. ಆ ಬ್ರಾಡ್ವೇ ಅನ್ನೋ ಹೋಟ್ಲ್ನಲ್ಲಿ ಅವರು ಒಂದು ರೂಮನ್ನು ಮಾಡಿದ್ರು. ಐ ಥಿಂಕ್ ಈ ರೂಮೇ ರೆಹಮಾನ್ ಅವರ ಭಾಗ್ಯಲಕ್ಷ್ಮಿಯನ್ನು, ಇಲ್ಲ ಅವರ ಭಾಗದ ಭಾಗ್ಯಲಕ್ಷ್ಮಿಯನ್ನು ಬರ್ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿದಂತಹ ಆ ಒಂದು ಸ್ಥಳ ಅಂತ ನಾನು ಈಗಲೂ ಅನ್ಕೋತೀನಿ. ಅದನ್ನು ಪ್ರಹಶಃ ಅವರು ಒಪ್ತಾರೆ. ಬ್ರಾಡ್ವೇ ಹೋಟೆಲ್ ಅದು ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಲ್ಪನಾ ಥಿಯೇಟರ್ ಪಕ್ಕದಲ್ಲಿತ್ತು ಅದು. ಹ್ಯಾರಿಸ್ ಅಂತ ಇದಾರಲ್ಲ ಅವ್ರಿಗೆ ಸಂಬಂಧಪಟ್ಟಂತಹ ಹೋಟೆಲ್ ಅದು. ಸೊ ರವಿ, ನೀವು ಅಲ್ಲಿ ಡೈರೆಕ್ಟಾಗಿ ನೀನು ಅಲ್ಲಿಗೆ ಬಂದುಬಿಡು, ನಾನು ಅಲ್ಲಿ ಇರ್ತೀನಿ, ಅಲ್ಲಿಂದ ಹೊರಟ್ಬಿಡೋಣ ಅಂತಂದರು. ಸರಿ ಸರ್, ನಾನು ಹೋಗಿ ಪ್ಯಾಕ್ ಮಾಡಿಕೊಂಡು ಊಟ ಮಾಡ್ಕೊಂಬಂದ್ಬಿಡ್ತೀನಿ. ರವಿ ಪ್ಯಾಕ್ ಮಾಡ್ಕೊಂಬನ್ನಿ, ಹೋಗ್ತಾ ಹೋಗ್ತಾ ಎಲ್ಲರೂ ಊಟ ಮಾಡೋಣ. ಚಿತ್ರರಂಗದಲ್ಲಿ ಕೆಲವು ಟೆಕ್ನಿಷಿಯನ್ಸು ನಾವೆಲ್ಲ ಇದೀವಲ್ಲ, ಯಾರು ಗೊತ್ತಿ ಅಗೇನ್ ಯಾರ ಬಗ್ಗೆ ನಾನು ಮಾತಾಡಲ್ಲ. ನಾನು ಪರ್ಸ್ನಲಾಗಿ ಮೊನ್ನೆ ಕೂಡ ಬರ್ಕೋತಾ ಇದ್ದೆ ಕಣ್ರಿ. ನಾವೆಲ್ಲ ಬಂದಿದ್ದ ಚಿತ್ರರಂಗಕ್ಕೆ ನಮಗೊಂದು ಎರಡು ಹೊತ್ತು ಊಟ ಸಿಗುತ್ತೆ, ಎರಡು ಹೊತ್ತು ತಿಂಡಿ ಸಿಗುತ್ತೆ, ಕೇಳ್ದಾಗೆಲ್ಲ ನೀರು ಕಾಫಿ ಜ್ಯೂಸು ಇದೆಲ್ಲ ಸಿಗುತ್ತೆ ಅಂತ. ಪ್ರಾಯಶಃ ಯಾವ ರಾಜನಿಗೂ ಕೂಡ ನಮ್ಮ ಚಿತ್ರರಂಗದಲ್ಲಿ ಕೊಡುವಂಥ ಊಟ ತಾನು ಊಟ ಮಾಡೋದಿಲ್ಲ. ಪ್ರಾಯಶಃ ಯಾವ ರಾಜಕಾರಣಿನೂ ಕೂಡ ನಾವು ಊಟ ಮಾಡಿದಾಗೆ ನೆಮ್ಮದಿಯಾಗಿ ಕೂತು ಊಟ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಅವ್ರಿಗೆ ಅದು ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ನಮ್ಮ ಒಬ್ಬೊಬ್ಬ ನಿರ್ಮಾಪಕನೂ ರಾಜ ಇದ್ದಾಗೆ, ನಮ್ಮ ಒಬ್ಬೊಬ್ಬ ನಿರ್ಮಾಪಕನೂ ಅವರು ತನ್ನ ಟೆಕ್ನಿಷಿಯನ್ಸ್ನ ಟ್ರೀಟ್ ಮಾಡ್ತಾರಲ್ಲ, ಅದರ ಆತಿಥ್ಯ ಇದೆಯಲ್ಲ, ಅದರ ರೀತಿ ನೀತಿ ಇದೆಯಲ್ಲ, ಅದರ ಮಜಾನೇ ಬೇರೆ. ನಾವೆಲ್ಲ ಬಂದಿದ್ದು ನನಗೆ ನಾಗಣ್ಣ ಸರ್ ಹೇಳ್ತಾರೆ ಕಣ್ರಿ, ಸಿನಿಮಾ ಕೆಲಸ ಮಾಡ್ತೀರೇನ್ರಿ, 9,000 ರೂಪಾಯಿ ಸಂಭಾವನೆ, ಒಂದು 3 ತಿಂಗಳಲ್ಲೆಲ್ಲ ಸಿನಿಮಾ ಮುಗ್ದೋಗೋದು ಸ್ನೇಹಿತರೆ. ಅಂದರೆ ಹಾರ್ಡ್ಲಿ 90 ಡೇಸ್, 120 ಡೇಸ್, ಮ್ಯಾಕ್ಸ್ ಅಂದರೆ 150 ಡೇಸ್ ಅಷ್ಟೇ. ಈ 90 ಡೇಸಲ್ಲಿ 35-40 ಡೇಸ್ ಅವರು ಅದು ಹೇಳಿದ ತಕ್ಷಣ ನಾನು ಒಪ್ಕೊಂಬಿಟ್ಟೆ. ರೀಸನ್ ಏನು ಅಂತಂದರೆ, ತಿಂಡಿಗೆ ನಿಮಗೆ ಇಡ್ಲಿ ಸಿಗುತ್ತೆ, ವಡೆ ಸಿಗುತ್ತೆ, ದೋಸೆ ಕೊಡ್ತಾರೆ, ಪೂರಿ ಕೊಡ್ತಾರೆ, ಒಂದೆರಡು ಥರ ರೈಸ್ ಇರುತ್ತೆ. ಕೇಳಿದಷ್ಟು ನೆನಪಿರಲಿ, ನನಗೆ ನಾಗಣ್ಣ ಸರ್ ಯಾವಾಗ ಇದೆಲ್ಲ ಹೇಳಿದ್ರು ನನಗೆ ಇದೆಷ್ಟು ಇದೆಲ್ಲ ತಲೆಗೆ ಇರಲಿಲ್ಲ. ಹೊಟ್ಟೆ ತುಂಬ ಊಟ ಸಿಗುತ್ತೆ ಕಣ್ರಿ ಅಂದಾಗ ಕಣ್ಣಲ್ಲಿ ನೀರಿತ್ತು ಕಣ್ರಿ. ಯಾಕೆಂತಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡೇ ತುಂಬ ದಿನಗಳಾಗೋಗಿತ್ತು. ನಮ್ಮ ತಂದೆ ಟೈಮ್ನಲ್ಲಿ ನಾವು ಊಟ ಮಾಡ್ತಿದ್ವಿ. ತಂದೆ ಹೋಗಿ 9 ತಿಂಗಳು ನರಕ ಏನೆಲ್ಲ ನೋಡಬೇಕು ಅದನ್ನೆಲ್ಲವನ್ನು ನಾನು ನೋಡಿಬಿಟ್ಟಿದ್ದೆ. ಒಂದೊತ್ತು ಊಟ ಇದ್ದರೆ ಉಂಟು, ಇಲ್ಲದ್ರೆ ಇಲ್ಲ. ನಮಗೆ ಯಾವಾಗ ನಾಗಣ್ಣವರು ಇದೆಲ್ಲ ಸಿಗತ್ತೆ ಮಧ್ಯಾಹ್ನ ಊಟ, ಆ ಊಟ ಕೇಳ್ರಿ ಕೊಡ್ತಾರೆ ನಿರ್ಮಾಪಕರು. ಬಾ, 2-3 ಪಲ್ಯ ಇರುತ್ತೆ, ಗ್ರೇವಿ ಇರುತ್ತೆ, ಮತ್ತೊಂದಿರುತ್ತೆ, ಅನ್ನ ಇರುತ್ತೆ. ಪಕ್ಕ ಒಂದು ಮದುವೆಯ ಮನೆಯಲ್ಲಿ ಯಾವ ರೀತಿ ನೋಡ್ಕೋತಾರೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಂದು ದಿನ ಪ್ರತಿಯೊಂದು ಹೊತ್ತಿಗೂ ಒಬ್ಬೊಬ್ಬ ಟೆಕ್ನಿಷಿಯನ್ಸ್ನ ನೋಡ್ಕೋತಾರೆ ಅಂತಂದರೆ, ಇದಕ್ಕಿಂತ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಇದಕ್ಕಿಂತ ಒಬ್ಬ ನಿರ್ಮಾಪಕನ ಬಗ್ಗೆ, ಇದಕ್ಕಿಂತ ಇನ್ನು ಯಾವ ವಿಧಿವಿಧಾನದಲ್ಲಿ ನಾವು ನಮ್ಮವ್ರನ್ನ ಹೊಗಳ್ಬೇಕು? ಪ್ರಾಯಶಃ ತಂದೆ ಒಂದೊಂದು ಸತಿ ನೋಡ್ಕೊಳ್ದೇ ಇರ್ಬೋದು, ತಾಯಿ ಒಂದು ಹೊತ್ತು ಊಟವನ್ನಾದರೂ ಲೇಟ್ ಮಾಡ್ಬೋದು, ಅಕ್ಕ ತಂಗಿ ತಮ್ಮ ಇವರೆಲ್ಲ ಒಂದು ಹೊತ್ತು ಅಲ್ಲೆಲ್ಲ ಊಟ ಮಾಡ್ಕೋತಾನೆ ಅನ್ಬೋದು, ಆದರೆ ಕರೆಕ್ಟಾಗಿ 8:30 ತಿಂಡಿ. ನೀವೆಲ್ಲೋ ತಟ್ಟೆಯಲ್ಲಿ ತಿಂದಿದ ತಕ್ಷಣವೇ ಒಬ್ಬ ಬಂದು ತಟ್ಟೆಯನ್ನು ಇಸ್ಕೊಂಡು ಆ ತಟ್ಟೆಯಲ್ಲಿ ಕೈ ತೊಳಸ್ಕೋತಾನೆ ಕಣ್ರಿ. ಕರೆಕ್ಟಾಗಿ 12:30-12:30 ಬಂದು ಡೈರೆಕ್ಟರ್ಗೆ ಕಿವಿಯಲ್ಲಿ ಹೇಳ್ತಾರೆ, ಪ್ರೊಡಕ್ಷನ್ ಚೀಫು ಸರ್ ಊಟ ಬಂದಿದೆ, ಕರೆಕ್ಟಾಗಿ 1 ಗಂಟೆ ಬ್ರೇಕ್ ಅಂತಾರೆ. ತಟ್ಟೆ ಬರುತ್ತೆ, ಕೈ ತುಂಬ ಏನೋ ಒಂದು ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ, ಆಗ ಮಗದೊಂದು ಮಾಡ್ತಾರೆ, ಇರತ್ತೆ. ನಾನು ಇರಲ್ಲ ಅಂತ ಹೇಳ್ತಾಳೆ. ಏನು ಅಂತಂದರೆ, ಇಲ್ಲಿ ಅನ್ನ ಕೊಡುವವನು ಬೇರೆ ಆಗಿದ್ದಾನೆ, ಅನ್ನವನ್ನು ಹಂಚುವವನು ಇನ್ನೊಬ್ಬನಾಗಿರೋದ್ರಿಂದ ಅಲ್ಲಿ ಒಂದಷ್ಟು ಜನರಿಗೆ ಕಷ್ಟ ಆಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಹೇಳಿದ್ನಲ್ಲ, ನಾನು ಪಟ್ಟಂತಹ 9 ತಿಂಗಳ ನರಕ ಇದೆಯಲ್ಲ, ಅದು ನಾನು ಯಾವತ್ತೂ ಒಂದು ದಿನ ನಾನು ಸೆಟ್ಸಲ್ಲ, ಅನುಭವಿಸಲೇ ಇಲ್ಲ ವೀಕ್ಷಕರೇ. ಅದು ನನ್ನ ಅನ್ನದ ಮೇಲಾಣೆ, ನನ್ನ ತಾಯಿಯ ಮೇಲಾಣೆ. ಇಟ್ ವಾಸ್ ಎ ರಾಯಲ್ ವೆಲ್ಕಮ್ ಫಾರ್ ಮೀ ಇನ್ ದಿಸ್ ಇಂಡಸ್ಟ್ರಿ. ಏನೋ ಡೈರೆಕ್ಟ್ರ್ ಪಕ್ಕನೇ ಕೂತ್ಕೋತಾ ಇದ್ದೆ, ಏನೋ ಆ ಕಡೆ ಮಾಲಾಶ್ರೀ ಮೇಡಮ್ ಪಕ್ಕನೇ ಕೂತ್ಕೋತಾ ಇದ್ದೆ. ಈ ಕಡೆ ಬಂತು ಅಂದರೆ ಒಂದಷ್ಟು ದಿನಗಳ ಕಾಲ ನನ್ನ ಯಜಮಾನನ ಬಳಿ ಹೋದರೆ ಸಾಕು ಅನ್ನೋದಕ್ಕೆ ಏನೋ ಆ ಹಪಸ್ತಾ ಇದ್ದೆ, ತವಕಿಸ್ತಾ ಇದ್ದೆ. ಅದು 15-16 ದಿವಸದಿಂದ ಸಿಕ್ಬಿಡ್ತು, ಕಟ್ ಮಾಡಿದ್ರೆ ಶ್ರೀವತ್ಸನ್ ಕರೀರಿ ಅನ್ನೋರು. ಅಲ್ಲಿ ಯಜಮಾನನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ.
ಯಜಮಾನ್ರಿಗೆ ಏನೆಲ್ಲ ಬರೋದು ಅಂದರೆ ಎಲ್ರಿಗೂ ಏನೋ ಒಂಚೂರು ಬಂತು ಅಂತಂದರೆ ಯಜಮಾನ್ರಿಗೆ ಒಂದೊಂದು ಸತಿ ಮನೆಯಿಂದ ಏನೋ ಒಂಚೂರು ಬರೋದು, ಅದನ್ನು ತಿನ್ನೋವಂಥ ಒಂದು ಭಾಗ್ಯ ಸಿಗೋದು. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಅದು ಕಣ್ರಿ, ಹೊಟ್ಟೆ ಹಸ್ತು ಬಿಡ್ತು 9 ತಿಂಗಳು. ನನಗೆ 9,000 ಕಿವಿ ಕೇಳಲಿಲ್ಲ, ದಿನಕ್ಕೆ 50 ರೂಪಾಯಿ ಅನ್ನೋ ಕನ್ವೀನಿಯನ್ಸ್ ಕಿವಿ ಕೇಳಲಿಲ್ಲ, ಹೊಟ್ಟೆ ತುಂಬ ಊಟ. ಯಾವಾಗ ರೆಹಮಾನ್ ಅವರು ಏ ಬಂದ್ಬಿಡಿ ಅಲ್ಲೆಲ್ಲರೂ ಮಾಡ್ಕೊಂಡು ಹೋಗೋಣ ಅಂತಂದರೆ, ಆ ಮೃಷ್ಟಾನ್ನ ಭೋಜನ ಅದನ್ನು ನಾವು ತಪ್ಪಿಸ್ಕೋಬಾರ್ದು. ಏನ್ರಿ 120 ಕೆಜಿಯ ಹೊಟ್ಟೆ, ಅದನ್ನು ತುಂಬಿಸ್ಬೇಕಲ್ಲ, ಅದಕ್ಕೆ ಬೇಕು. ಅದನ್ನು ಎಷ್ಟೋ ಜನ ಹೆಂಗೆ ಆಡ್ಕೊಳ್ಳೋರು, ಅದು ಆಡ್ಕೊಳ್ಳೋದಲ್ಲ, ಅದು ಅದು ಬೇರೆ ಥರ ಅನ್ಬೋದು. ಏನು 3 ವಡೆ ತಿಂತಾ ಇದ್ದೆ, ಒಂದೇ ಒಂದು ಇಡ್ಲಿ ತಿಂತಾ ಇದ್ದೆ. ಇಡ್ಲಿ ವಡೆ ವಾಸ್ ಕಾಮನ್, ಬಟ್ ವಡೆ ಇಟ್ ವಾಸ್ ಕ್ರಿಸ್ಪಿ ಅಲ್ಲ. ಅದನ್ನು ನಾವು ತಿನ್ನಲೇಬೇಕು, ಕರಮ್ 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 ಅನ್ನೋದಲ್ಲ ಅದ್ರ ಮಜಾ. ಯಾರು ಕೊಡ್ತಾರೆ ಹೊರಗಡೆ ಹೋದರೆ, ಎಷ್ಟು ದಿವಸ ಕೊಡ್ತಾರೆ? ಆದರೆ ನಿರ್ಮಾಪಕ ಅದನ್ನು ಕೇಳೋದೇ ಇಲ್ಲ, ಬೇರೆಯವ್ರು ಯಾರೂ ಕೇಳೋದಿಲ್ಲ. ನೀನು ತಿಂದಷ್ಟು ತಿನ್ನೋನವ್ರು, ಒಂದು 3 ವಡೆ ತಿನ್ನಬೇಕು, 4 ವಡೆ ತಿನ್ನಬೇಕು, ಒಂದು 3 ಪೂರಿ ತಿನ್ನಬೇಕು, ಒಂದೆರಡು ದೋಸೆ ತಿನ್ನಬೇಕು, ಒಂದಷ್ಟು ಪಲಾವ್ ತಿನ್ನಬೇಕು, ಇಲ್ಲ ಚಿತ್ರಾನ್ನ ತಿನ್ನಬೇಕು, ಕಾಫಿ ಕುಡಿಬೇಕು, ಇಲ್ಲ ಟೀ ಕುಡಿಬೇಕು. ಒಬ್ಬೊಬ್ರು ಹೇಳೋರು ಏನಪ್ಪ ಮಧ್ಯಾಹ್ನ ಊಟ ಇದೆಯಯ್ಯಾ ಅನ್ನೋರು. ನಾನು ಅದು ಯಾವುದು ತಲೆಗೆ ಹಾಕೋತಾ ಇರಲಿಲ್ಲ, ಯಾಕೆಂದರೆ ಭಗವಂತ ಕೊಟ್ಟಾಗ ತಿನ್ಬಿಡಬೇಕು. ತಂದೆ ಇದ್ದಾಗ ತಿಂತಾ ಇದ್ದೆ, ಮುಂದಿನ 9 ತಿಂಗಳು ನರಕ ಇತ್ತಲ್ಲ, ಅದಿನ್ಯಾವತ್ತೂ ಅನುಭವಿಸಬಾರ್ದಲ್ಲ. ಹಾಗಾಗಿ ತಿಂಡಿ ಸಿಕ್ಕಿದೆ ತಿನ್ಬಿಡ್ಬೇಕು. ಕೆಲಸಕ್ಕೆ ಕೊಟ್ಟೋಗ್ತೀವಿ, ಮಧ್ಯಾಹ್ನ ಎಷ್ಟು ಗಂಟೆಗೆ ಏನೋ ಗೊತ್ತಿಲ್ಲ, ಊಟ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಅದು ಯಾವಾಗ ಇನ್ಶಿಯಲ್ ಸ್ಟೇಜಸ್, ಆಮೇಲೆ ಬಿಡಿ ಕನ್ಫರ್ಮ್ ಆಗೋಯ್ತು. ದಿಸ್ ಇಸ್ ಮೈ ಪ್ಲೇಟ್ ಆಫ್ ಮೀಲ್, ದಿಸ್ ಇಂಡಸ್ಟ್ರಿ ಈಸ್ ಮೈ ಮೀಲ್ಸ್. ನಾನು ಇದನ್ನು ಎಷ್ಟು ತಿಂತೀನಿ, ಎಷ್ಟು ಜೀರ್ಣಿಸ್ಕೋತೀನಿ, ಇದು ಪ್ರೊಫೆಷನ್ ಆಗಲಿ ಮತ್ತೊಂದಾಗಲಿ ಎಲ್ಲವೂ ಆಗೋಕ್ಕೆ ಶುರು ಆಗೋಯ್ತು. ಈ ಥರ ಎಲ್ಲ ಇತ್ತಲ್ಲ, ಮೃಷ್ಟಾನ್ನ ಭೋಜನ ಮಿಸ್ ಮಾಡ್ಕೋತೀನಾ, ಸರಿ ಸರ್ ಬ್ಯಾಗೇಜ್ ಎತ್ಕೊಂಡ್ಬಂದ್ಬಿಡ್ತೀನಿ ಸರ್ ಅಂತಂದೆ. ಹಾಗಾಗಿದ್ದ ತಕ್ಷಣ ಮನೆಗೆ ಹೋದೆ, ಟಕ 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 ಒಂದಷ್ಟು ಬಟ್ಟೆಗಳನ್ನ ಎತ್ಕೊಂಡೆ, ಎಲ್ಲವನ್ನೂ ಆಯಿತು. ಈಗ ನನಗೆ ತಾಯಿ ಇಲ್ಲ, ತಾಯಿ 97ರಲ್ಲಿ ಹೋಗ್ತಾರೆ. 96ರಲ್ಲಿ ವಿಷ್ಣು ಸರ್ ಅವರ ತಾಯಿ ಹೋಗ್ತಾರೆ, 97ರಲ್ಲಿ ನನ್ನ ತಾಯಿ ಹೋಗ್ತಾರೆ, 98, 99 ಆಸುಪಾಸಿದೆ. ಹೋದೆ ಮನೆ ಒಂದಷ್ಟು ಬಟ್ಟೆ ಹಾಕ್ಕೊಂಡೆ, ಅಮ್ಮ ನಾನು ಈ ಥರ ಹೋಗ್ತಾ ಇದ್ದೀನಮ್ಮ ಅಂತಂದೆ. ಹುಷಾರು ಕಣೋ ಅಂತಂದು, ಬೆಸ್ಟ್ ಆಫ್ ಲಕ್ ಅಂತಂದರು, ಎಲ್ಲ ಆಯಿತು. ಟಪ್ ಅಂತ ಬಂದೆ, ಒಂದು ಆಟೋ ಮಾಡಿಕೊಂಡೆ, ಸ್ಟ್ರೈಟ್ ಬ್ರಾಡ್ವೇ. ಬ್ರಾಡ್ವೇಗೆ ಬಂದು ಇಳಿದೆ, ಎಲ್ಲ ಒಂದು ಆಯಿತು. ಅಲ್ಲಿ ಇಳಿದ ತಕ್ಷಣ ಅಲ್ಲಿ ಅಂದ್ಕೊಂಡೆ ಬ್ರಾಡ್ವೇ ಹೋಟೆಲ್ ಊಟ ಮಾಡಿಸ್ತಾರೇನೋ, ಇಲ್ಲ ಬ್ರಾಡ್ವೇ ಹೋಟ್ಲಿಗೆ ಊಟ ತರಿಸ್ತಾರೇನೋ. ಆಂದವೆ ಎಲ್ಲರೂ ತಿನ್ನೋಣ ರವಿ, ದಿನ ಇಲ್ಲಿದ್ದಿದ್ದೆ ತಾನೇ. ಸರಿ ಸುಮಾರು 2 ಗಂಟೆಗೆ ಹೊರಟ್ರಿ. ಹೊರಡ್ಬೇಕಾರೆ ಅಲ್ಲಿ ಒಲ್ಲಿ ಅಂತ ಒಬ್ಬರಿದ್ದರು, ಆ ವ್ಯಕ್ತಿಗೆ ಫೋನ್ ಮಾಡಿ ನಾವು ಹೊರಟ್ಬಿಟ್ಟಿದ್ದೀವಿ ಅಂತ ಸಾರ್ಗೆ ಹೇಳಿಬಿಡಿ. ಯಾಕೆಂದರೆ ದೇವ್ರು ನಮ್ಮ ಜೊತೆ ಇದ್ದಾಗ ಎಂದಾಗೆಲ್ಲ ಕರೆದು ಕರೆದು ಕರೆದು, ಇಲ್ಲ ಅವ್ರನ್ನ ನೋಡೋದು ಇಲ್ಲ ಮಾತಾಡ್ಸೋದು, ಅದಾಗಲ್ವಲ್ಲ. ಐ ನವರ್ ಐ ವಾಂಟೆಡ್ ಟು ಡಿಸ್ಟರ್ಬ್ ಮೈ ಯಜಮಾನ. ಅವ್ರು ಫೋನ್ ಬಂದರೆ ಮಾತಾಡ್ತಾ ಇದ್ದೆ, ಇಲ್ಲ ತೀರಾ ಕಂಟಕಕ್ಕೆ ಇಲ್ಲಿಗೆಲ್ಲೋ ಕುತ್ತಿಗೆಗೆ ಬಂತು ಅಂದರೆ ಮಾತ್ರ 9845000321 ಈ ಥರದ್ದು ಏನಿತ್ತು ಆ ನಂಬರ್, ಅದನ್ನು ಟಕ್ಕ ತೊಡಿತಾ ಇದ್ದೆ. ಒಲ್ಲಿಗೆ ಹೇಳಿದೆ ಹೊರಟಿದ್ದೀವಿ, ಹಾಂ ಹೇಳ್ಬಿಡ್ತೀನಿ ಸರ್. ಕಟ್ ಮಾಡಿದ್ರೆ ಗಾಡಿ ಹೊರಡ್ಲಿಕ್ಕೆ ಶುರು ಆಯಿತು. ಗಾಡಿ ಹೋಗ್ತಾ ಹೋಗ್ತಾ ಊಟದ ಬಾಂಬ್ ಪಕ್ಕ ಕೆಡಣ, ಮತ್ತೊಂದು ಪಕ್ಕ ಕೆಡಣ. ತನ್ನ ಕೈಯಲ್ಲಿ ದುಡ್ಡಿಲ್ಲದೆ ಮತ್ತೊಬ್ಬ ನಿರ್ಮಾಪಕ ಅವ್ರನ್ನ ಬರಬೇಡ ಅಂತ ಹೇಳಿ ಎಲ್ಲ ಒಂದು ಅವಮಾನವನ್ನು ಸಹಿಸಿಕೊಂಡು ಅಲ್ಲಿಂದ ಅದೇ ಊರಲ್ಲಿ ಶೂಟಿಂಗ್ ಮಾಡ್ತಿರ್ತೀವಿ ಕಣ್ರಿ. ಇದೆಂಥ ಎಂಥ ಒಂದು ದುರ್ವಿಧಿ ಅಂತಂದರೆ, ನಿಮ್ಮ ಮನೆಯಲ್ಲಿ ಬಂದು ನಾವು ಶೂಟಿಂಗ್ ಮಾಡ್ತಾ ನಿಮ್ಮ ಜಾಗದಲ್ಲೇ ಇದ್ದು ನಿಮ್ಮನ್ನೇ ಬರಬೇಡ ಅಂದರೆ, ಇದಕ್ಕಿಂತ ಒಂದು ದೊಡ್ಡ ಅವಮಾನ ಇದೆಯಾ? ದುರ್ಗದ ಹುಲಿ ಚಿತ್ರದುರ್ಗದಲ್ಲಿ ನಡೀತಾ ಇದೆ, ದುರ್ಗದ ದಣಿಗಳು ರೆಹಮಾನು, ಆ ದಣಿಗಳನ್ನೇ ಬರಬೇಡ ಅಂದಾಗ ಆ ದಣಿಯ ಪರಿಸ್ಥಿತಿ ಹೇಗಿರುತ್ತೆ? ಸುಮ್ಮನೆ ಒಂದು ಬಂಗಾರ ಮನುಷ್ಯ ಅನ್ಕೊಳ್ಳೋಣ, ಎಲ್ಲವೂ ಇದ್ದು ಬರೀಗೈನಲ್ಲಿ ಆ ಸೆಟ್ ಬಿಟ್ಟು ಹೋಗ್ಬೇಕಾದ್ರೆ ಆ ರೆಹಮಾನ್ ಅವರ ಆ ಒಂದು ಪರಿಸ್ಥಿತಿ ಹೇಗಿರುತ್ತೆ? ಹಾಗೆ ಹೊರಟೋದ್ರಿ, ಇವತ್ತು ಇಲ್ಲಿ ಬಂದು ಕಾಣಿಸ್ಕೋತಾ ಇದ್ದೀರಾ? ಇವತ್ತು ಗಾಡಿಗೆ ಪೆಟ್ರೋಲನ್ನು ಹಾಕಿಸ್ಕೊಂಡು ನಮಗೆಲ್ಲ ಊಟವನ್ನು ಕೊಡಿಸ್ಕೊಂಡು ನೀವು ತಿರ್ಗಾ ನಮಗೆ ಚೆನ್ನೈ ಕರ್ಕೊಂಡು ಹೋಗಿ ಆ ಒಂದು ಯುಗಾದಿ ಅನ್ನೋ ಒಂದು ಸಿನಿಮಾದ ಕಥೆಯನ್ನು ಹೇಳ್ಸೋಕ್ಕೆ ಬಂದಿದ್ದೀರಲ್ಲ, ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ ಸರ್ ಅಂತ ಕೇಳ್ತೆ. ನಾನು ಹೇಳಿದ್ನಲ್ಲ ಬಾಂಧವ್ಯ ಚೆನ್ನಾಗಿತ್ತು, ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋ ಮಟ್ಟದಲ್ಲಿ ನಾವಿದ್ವಿ. ಹೇಗಿದೆ ಸರ್ ಅಂದಾಗ, ರವಿ ನನ್ನ ಪರಿಸ್ಥಿತಿ ಹಾಗೇ ಇದೆ, ಆದರೆ ಜನರ ಸಪೋರ್ಟ್ ಇದೆಯಲ್ಲ ರವಿ, ಅದು ಸ್ವಲ್ಪ ದೇವ್ರಿಗೆ ಕಂಡುಬಿಟ್ಟಿದ್ದಾನೆ. ಎಷ್ಟೋ ಜನ ಬಂದು ಯಾಕೆ ಹೀಗೆ ಕೂತ್ಬಿಟ್ರಿ, ಹೀಗೆ ಕೂತ್ಬಿಟ್ರೆ ಆಗೋದಿಲ್ಲ, ನೀವೇನಾದರೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಅವ್ರಿಗೆ ಫೈನಾನ್ಷಿಯರ್ ಆದಂತಹ ನಾಗೇಶ್ ಕುಮಾರ್ ಅವರ ಒಂದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಇನ್ ಫ್ಯೂಚರ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ವಾಟ್ ಈಸ್ ನಾಗೇಶ್ ಕುಮಾರ್ ಸರ್ ಅಂತ.
ಸೊ ಅವರ ಸಪೋರ್ಟ್ ಚೆನ್ನಾಗಿತ್ತು. ಮತ್ತೊಬ್ಬರು ಮಗದೊಬ್ಬರು ಯಾರೋ ಒಂದು 5 ಲಕ್ಷ 10 ಲಕ್ಷ 15 ಲಕ್ಷ ಈ ಥರದ್ದೆಲ್ಲ ಏನೋ ಕೊಡ್ತಾ ಇದ್ದಾರೆ ಸಾಲದ್ದಕ್ಕೆ. ಈ ಕಡೆ ಒಂದು ಕಡೆ ಬಾಮೈದ, ಈ ಕಡೆ ಇನ್ನೊಂದು ತಮ್ಮ, ಇವರು ಗೌಸ್ಪೀರು ಮತ್ತು ಈ ಮುಸ್ತಫಾ ಇವರೆಲ್ಲ ಏನಿದ್ದಾರೆ, ನೀವು ಹೀಗೆ ಕೂರಬೇಡಿ, ನೀವು ಎದ್ದೇಳಿ. ಅವ್ರಿಗೆ ಒಂದು ಹುರಿದುಂಬಿಸಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ದೇವರ ಮೇಲೆ ನಂಬಿಕೆ ಇಟ್ಟು ಈ ಪ್ರಯಾಣಕ್ಕೆ ಕಾಲಿಟ್ಟಿದ್ದೀನಿ ರವಿ ಅಂತ ಹೇಳ್ತಾರೆ. ಪ್ರಯಾಣ ಅದು ಚೆನ್ನೈ ಆಗಿರ್ಬೋದು, ಇಲ್ಲಾಂದರೆ ಪ್ರಯಾಣ ಒಂದು ಯುಗಾದಿ ಸಿನಿಮಾ ಮಾಡೋದ್ರು ಒಂದು ಇದಾಗಿರ್ಬೋದು. ಬಟ್ ಧೈರ್ಯ ಇದೆಯಾ ಸರ್? ಯಾಕೆ ಅಂತಂದರೆ ಯಾವುದೋ ಒಂದು ಇನ್ನೊಂದೇನೋ ಮಾಡಿದರು ಕಣ್ರಿ, ಅದು ಎಸ್ ಹಾಲಪ್ಪ ಗೀಲಪ್ಪ ಏನೇನೋ ಮಾಡಿಬಿಟ್ಟಿದ್ರು ನಮ್ಮ ರೆಹಮಾನ್ ಸರ್. ಸರ್ ಧೈರ್ಯ ಇದೆಯಾ ಅಂತಂದಾಗ, ಯಾಕೆ ಅಂತಂದರೆ ದುಡ್ಡು ಅಲ್ವಪ್ಪ, ಪ್ರೊಫೆಷನ್ ಇಟ್ ಸೆಲ್ಫ್ ಮನಿ, ದಿಸ್ ಬಿಸ್ನೆಸ್ ಇಟ್ ಸೆಲ್ಫ್ ಇಸ್ ಮನಿ. ಇಲ್ಲಿ ಎಷ್ಟು ಥರ ಇದ್ದೀವಿ ಅಂತಂದರೆ, ಈ ಕಡೆ ನಿರ್ಮಾಪಕರನ್ನೆಲ್ಲ ಹೊಗಳ್ಕೊತಾ ಇರ್ತೀವಿ, ಅವ್ರು ಯಾವುದೋ ಒಂದು ಹೊತ್ತಿನಲ್ಲಿ ದುಡ್ಡು ಕೊಡೋದು ಲೇಟ್ ಆಗೋಯ್ತು ಅಂದರೆ ಒಂದೊಂದು ಸತಿ ನಿರ್ಮಾಪಕರನ್ನ ತೆಗೆದುಕೊತೀವಿ. ಇಲ್ಲಿ ನಿರ್ದೇಶಕರನ್ನ ಹೊಗಳ್ತಾ ಇರ್ತೀವಿ, ನಮಗೆ ಜಾಗ ಕೊಟ್ಟಂತಹ ನಿರ್ದೇಶಕ ಅಂತ ಕರಿತೀವಿ. ಆ ನಿರ್ದೇಶಕ ಯಾವುದೋ ಒಂದು ಸಮಯದಲ್ಲಿ ಕೋಪಗೊಂಡು ಏನೋ ಮಾಡಿ ಬೈದುಬಿಟ್ಟ ಅಂದ್ಕೊಳ್ಳಿ, ಅವನನ್ನು ಬೈಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಅವತ್ತಿಗೆ ಆ ಕ್ಷಣಕ್ಕೆ ನಾವೆಲ್ಲ ಬದುಕ್ತಾ ಇರ್ತೀವಿ. ನಾನೂ ಕೂಡ, ನಾನೇನು ಹೊರತಲ್ಲ ಇದಕ್ಕೆ, ಪ್ರತಿಯೊಬ್ಬರು ಹೀಗೆ. ಆ ನಿಟ್ಟಿನಲ್ಲಿ ಭಯ ಇತ್ತು, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ. ಒಂದು, ಇಟ್ ಈಸ್ ಅ ಸಿನಿಮಾ, ಅಬೌ ಆಲ್ ಇಟ್ ಈಸ್ ವಿಷ್ಣುವರ್ಧನ್ ಸಾರ್ಸ್ ಫಿಲ್ಮ್. ಅವ್ರು ಇದಾರಲ್ಲ, ಆ ವಿಷ್ಣು ಸರ್ ಇದಾರಲ್ಲ, ಅವರು ಏನಾದರೂ ತನ್ನ ಸಿನಿಮಾ ಹೆಚ್ಚು ಕಮ್ಮಿ ಆಗೋಯ್ತು ಅಂತಂದರೆ ಪ್ರಾಯಶಃ ಮಗು ಕೂಡ ಕಮ್ಮಿ ಅಂತೀನಿ, ಅದಕ್ಕಿಂತ ಹೆಚ್ಚು ರೊಚ್ಚಿಗೀಳ್ತಾ ಇದ್ರು. ಅವರು ರೊಚ್ಚಿಗೀಳ್ತಾ ಇದ್ರು, ಅಳೋರು. ನಾನು ನನ್ನ ಯಜಮಾನ ಅಳೋದನ್ನು ನೋಡಿದ್ದೀನಿ. ಫ್ಲಾಪ್ ಆದಾಗ ನಾನು ಯಜಮಾನ ಗೋಡೆ ಕಡೆ ಮುಖ ಮಾಡಿ ಕಣ್ಣಲ್ಲಿ ನೀರು ಹಾಕಿ ಈ ಪಕ್ಕ ತಿರುಗಿ ಮತ್ತೆ ಆ ನಗು ಮುಖನ ಹೊತ್ಕೊಂಡು ನಮ್ಮ ಕಡೆ ನಡ್ಕೊಂಬರ್ತಾ ಇರೋದನ್ನು ನೋಡಿದ್ದೀನಿ. ಏನಾದ್ರು ಆಗೋದ್ರೆ ಆಗೋಯ್ತಾ, ನಂದು ಇಷ್ಟೇನ ಜೀವನ ಅನ್ನೋದನ್ನು ಕೇಳೋದನ್ನು ನೋಡಿದ್ದೀನಿ. ಕಾರಣ ಏನು ಅಂತಂದರೆ, ಒಂದು ಹೊಡೆತ ಅಲ್ವಲ್ಲ ನನ್ನ ಯಜಮಾನಂಗೆ. ನಾಗರ ಹಾವು ಸಿನಿಮಾ ಶುರುವಾದ ದಿನದಿಂದ ಇಲ್ಲಿ ತಾನು ಬದುಕಿರೋವರೆಗೂ, ಆ ಕ್ಷಣದವರೆಗೂ ನಾಗರ ಹಾವಲ್ಲಿ ನಿಮಗೆ ನೆನಪಿರಬೇಕು, ಫಸ್ಟ್ ಶಾಟ ಒಂದು ನಾಗರ ಹಾವು ಹೆಡೆ ಬಿಚ್ಚತ್ತೆ, ಈ ಆಪ್ತ ರಕ್ಷಕದಲ್ಲಿ ಒಂದು ದೊಡ್ಡ ಹೆಬ್ಬ ಬಂದು ಆ ಭೂಮಿ ಒಳಗಡೆ ಹೊರಟೋಗುತ್ತೆ. ಆ ದಿನಗಳಿಂದ ಈ ಕ್ಷಣದವರೆಗೂ ನನ್ನ ಯಜಮಾನಂಗೆ ಇದ್ದಿದ್ದು ಬರೀ ನೋವೇ. ನಗು ಎಲ್ಲ ಬಿಡಿ. ಆ್ಯಂಡ್ ಅಫ್ಕೋರ್ಸ್ ಮನುಷ್ಯನ ಜೀವನದಲ್ಲಿ ನೋವೇ ಶಾಶ್ವತ, ನಗು ಅನ್ನೋದು ಹಂಗೆ ಬಂದಂಗೆ ದೇವರು ಓಡ್ಕೊಂಡು ಓಡೋಗ್ತಾ ಇರ್ತಾನೆ. ಲಕ್ ಅನ್ನೋದು ಅಷ್ಟೇ, ಆ ಚಿಟಕಿ. ಯಾರು ಜಾಸ್ತಿ ದಿವಸ ತನ್ನ ಹೆಗಲ ಮೇಲೆ, ನಾನೆಲ್ಲೋ ಬರಿತಾ ಇರ್ತೀನಿ, ಯಾವ ನಿಷ್ಠಾವಂತ ಆರಕ್ಷಕ ಕೂಡ ತನ್ನ ಹೆಗಲ ಮೇಲೆ ತನ್ನ ಸ್ಟಾರ್ಸನ್ನು ಜಾಸ್ತಿ ದಿವಸ ಹೊತ್ಕೊಂಡು ಮೆರೆಯೋದಕ್ಕೆ ಆಗೋದಿಲ್ಲ ಅಂತ ಅವನನ್ನೆಲ್ಲೋ ಒಂದು ಕಡೆ ಹಂಗೆ ಅದುಮ್ತಾರೆ, ಅವನನ್ನೆಲ್ಲೋ ಒಂದು ಕಡೆ ಕರೆಕ್ಟ್ ಮಾಡ್ತಾರೆ. ಯಾವ ರಾಜಮೌಳಿ ಕೂಡ ಸಕ್ಸಸ್ಸನ್ನು ಕೊಡ್ತಾ ಕೊಡ್ತಾ ಕೊಡ್ತಾನೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಕಣ್ರಿ. ಅದಕ್ಕೆ ಒಂದು ಉದಾಹರಣೆ ಇವತ್ತು ಆರ್ ಆರ್ ಆರ್.